ಕಲುಷಿತ ಗಾಳಿ, ಪೋಷಕಾಂಶರಹಿತ ಆಹಾರ, ಅನುಚಿತ ಜೀವನ ಶೈಲಿ, ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರುವುದು ಕೂಡ ಬಂಜೆತನಕ್ಕೆ ಕಾರಣವಾಗಬಹುದು. ಆಧುನಿಕ ಶಸ್ತ್ರಚಿಕಿತ್ಸೆ ಹಾಗೂ ಆರೈಕೆಗಳಿಂದ ಗರ್ಭಕೋಶವನ್ನ ಫಲವತ್ತತೆಯಿಂದ ಕೂಡಿರುವಂತೆ ಮಾಡಬಹುದು. ಇನ್ನು ಪುರುಷರು ಕೂಡ ಫಲವತ್ತತೆಯ ದೌರ್ಬಲ್ಯದಿಂದ ಬಂಜೆತನವನ್ನ ಅನುಭವಿಸುತ್ತಾರೆ. ಆದರೆ ಮಕ್ಕಳನ್ನ ಪಡೆಯುವ ಆಸೆ ಬಿಟ್ಟವರು ಸಹ ತಮ್ಮ ಕನಸನ್ನ ನನಸಾಗಿಸಿಕೊಳ್ಳಬಹುದು ಐವಿಎಫ್ ಮೂಲಕ. ಹಾಗಾದ್ರೆ ಯಶಸ್ವಿ ಗರ್ಭಧಾರಣೆಗೆ ಐವಿಎಫ್ ಎಷ್ಟು ಮುಖ್ಯವಾಗುತ್ತೆ, ಇದರಲ್ಲಿ ದಂಪತಿಗಳ ಪಾತ್ರ ಎಷ್ಟು ಮುಖ್ಯ, ಈ ಬಗ್ಗೆ ಮಾಹಿತಿ ನೀಡಲಿದ್ದಾರೆ ಗರ್ಭಗುಡಿ ಐವಿಎಫ್ ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಆಶಾ ವಿಜಯ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ವೀಕ್ಷಕರೇ, ತಮಗೂ ಕೂಡ ಈ ಸಮಸ್ಯೆ ಇದ್ದಲ್ಲಿ ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡಿ ನೇರವಾಗಿ ಡಾಕ್ಟರ್ ಜೊತೆ ಮಾತನಾಡಬಹುದು. ಡಾಕ್ಟರ್, ಮೊದಲನೆಯದಾಗಿ ಬಂಜೆತನ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಅನಿಸ್ತಾ ಇದೆ, ಸಾಮಾನ್ಯ ಅಲ್ದಿದ್ರು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ಐವಿಎಫ್ ಮೂಲಕ ಮಕ್ಕಳನ್ನು ಪಡಿಬಹುದು, ಈ ಐವಿಎಫ್ ಚಿಕಿತ್ಸೆ ಯಾವ ದಂಪತಿಗೆ ಸೂಕ್ತ? ಆ್ಯಕ್ಚುಲಿ ಜನರಿಗೆ ಐವಿಎಫ್ ಬಗ್ಗೆ ಅಷ್ಟು ನಾಲೆಜ್ ತುಂಬ ಕಮ್ಮಿ. ಸೊ ನಾನು ಕ್ಯಾಂಪ್ಸಲ್ಲೆಲ್ಲ, ನಿನ್ನೆ ದಾವಣಗೆರೆಯಲ್ಲಿ ಒಂದು ಕ್ಯಾಂಪ್ ಇತ್ತು, ಆಲ್ಮೋಸ್ಟ್ ಒಂದು 50 ಕಪಲ್ಸ್ ಬಂದಿದ್ದರು. 10 ಇಯರ್ಸ್ 15 ಇಯರ್ಸ್ 20 ಇಯರ್ಸ್ ಮದುವೆ ಆಗಿರುತ್ತೆ, ಬಟ್ ಅವ್ರಿಗೆ ಉನ್ನತ ಚಿಕಿತ್ಸೆ ಇದೆ ಅನ್ನೋದು ಮನವರಿಕೆನೇ ಆಗಿರಲ್ಲ, ನಾಲೆಜೇ ಇರಲ್ಲ. ಸೊ ಅವ್ರಿಗೆ ಟ್ಯೂಬಲ್ಲಿ ಪ್ರಾಬ್ಲಮ್ ಇದೆ, ನಮಗೆ ಮಕ್ಕಳಾಗಲ್ಲ ಅಂದ್ಬಿಟ್ರು ಅಂತ ಹಾಗೆ ಟ್ರೀಟ್ಮೆಂಟ್ ಇಲ್ಲದೆ ಕೂತಿರ್ತಾರೆ. ಬಟ್ ಎಷ್ಟು ಮುಂದುವರೆದಿದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂದರೆ, ಯಾವ ಥರ ಪ್ರಾಬ್ಲಮ್ ಇದ್ದರೂ ನಾವು IVF ಮೂಲಕ ಮಗು ಮಾಡ್ಬೋದು ಇವಾಗ. ಸೊ ಒಂದು ಸತಿ ಆ ಬಂಜೆತನ ಅಂತ ಒಂದು ಬಿರುದು ಕೊಟ್ಬಿಟ್ರೆ ಇಡೀ ಲೈಫ್ ಅದರಲ್ಲಿ ಬದುಕೋರು, ಅದರಲ್ಲೇ ಕೊನೆ ಉಸಿರು ಕಾಣೋರು. ಬಟ್ ಆಗ ಆಗಬೇಕಾಗಿರೋದಿಲ್ಲ. ಇವಾಗ ಯಾವ ಪ್ರಾಬ್ಲಮ್ಸ್ ಆಗಲಿ, ಮೇಲ್ ಪ್ರಾಬ್ಲಮ್ಸ್ ಆಗಲಿ, ಸ್ಪರ್ಮ್ಸಲ್ಲಿ ತುಂಬ ಕೊರತೆ ಇರಲಿ, ಟ್ಯೂಬ್ ಬ್ಲಾಕ್ ಆಗಿರಲಿ, ಅಥವಾ ಅವ್ರಿಗೆ ಗರ್ಭಕೋಶದಲ್ಲಿ ಒಳಗಡೆ ಪದರ ಏನಾರ ಬೆಳೀತಾ ಇಲ್ಲದೆ ಇರ್ಬೋದು, ಅಂಥದ್ದಕ್ಕೂ ಒಳ್ಳೆ ಚಿಕಿತ್ಸೆಗಳಿದೆ. ಯಾವುದೇ ಥರ ಪ್ರಾಬ್ಲಮ್ಸ್ ಇದ್ದರೂ IVF ಮೂಲಕ ಅವ್ರಿಗೆ ಮುದ್ದಾದ ಮಗು ಮಾಡ್ಕೋಬೋದು. ಫಸ್ಟು ಅದ್ರ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಇರಬೇಕು, ಆಮೇಲೆ ಫರ್ಟಿಲಿಟಿ ಎಕ್ಸ್ಪರ್ಟ್ಸ್ ಹತ್ರ ಬಂದು ಅದಕ್ಕೆ ಸೂಕ್ತ ಚಿಕಿತ್ಸೆ ತೊಗೋಬೇಕು. ಪ್ರಾಬ್ಲಮ್ಸ್ ಏನೇ ಆಗಿರಲಿ, ಫೈಬ್ರಾಯ್ಡ್ಸ್ ಕೂತಿರ್ಬೋದು ಗರ್ಭಕೋಶದಲ್ಲಿ, ಮಗು ಆಗಕ್ಕೆ ಜಾಗ ಇಲ್ಲದೆ ಇರ್ಬೋದು, ಫೈಬ್ರಾಯ್ಡ್ ತೆಗೆದು ಮತ್ತೆ ಗರ್ಭಕೋಶನ ನಾವು ಮತ್ತೆ ಬೆಳೆಸಿ ಅದು ಅವ್ರಿಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ಬೋದು. ಒಳಗಡೆ ಪಾಲಿಪ್ಸ್ ಇದ್ದರೆ ಅದನ್ನು ತೆಗಿಬೋದು, ಟ್ಯೂಬಲ್ ಬ್ಲಾಕ್ನ ಓಪನ್ ಮಾಡ್ಬೋದು. ಹೈಡ್ರೋಸಾಲ್ಪಿಂಗ್ಸ್ ಅಂತ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ ಟ್ಯೂಬ್ಸಲ್ಲಿ TB ಕಾಯಿಲೆಯಿಂದ, ಅದನ್ನು ಟ್ಯೂಬ್ನ ಡೀಲಿಂಕ್ ಮಾಡಿ IVF ಮಾಡ್ಬೋದು. ಆ ಥರ ಚಿಕಿತ್ಸೆಗಳು ಹಲವಾರಿದೆ. ಬಟ್ ಡಾಕ್ಟರ್ಸ್ IVF ಸೆಂಟರ್ ತೊಗೊಂಡೋಗಿ ಅವ್ರ ಮನೆ ಹತ್ರ ಹೋಗೋಕ್ಕಾಗಲ್ಲ. ಕಪಲ್ಸ್ ಇದ್ರ ಬಗ್ಗೆ ನಾಲೆಜ್ ತೊಗೊಂಡು ಸೆಂಟರ್ಸ್ ಹತ್ರ ಬಂದರೆ ಅವ್ರಿಗೆ ಸೂಕ್ತ ಸಲಹೆ ಕೊಡ್ಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು. ಇನ್ನು ಡಾಕ್ಟರ್, ಸಾಮಾನ್ಯವಾಗಿ ಹಾಸ್ಪಿಟಲ್ಗೆ ಹೋಗೋದಂದರೆ ಜನ ಭಯ ಪಡ್ತಾರೆ, ಆದರೆ IVF ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗಿರುತ್ತೆ, ಜನರಿಗೆ ತಾವು ಏನು ಹೇಳ್ತೀರಾ? ತುಂಬ ಇಂಪಾರ್ಟೆಂಟ್ ಅದು, ತುಂಬ ಭಯ ಬೀಳ್ತಾರೆ. IVF ಅಂದರೆ ಸಾಕು, ಒಂದು ಅವ್ರಿಗೆ ತುಂಬ ಪೇಯ್ನ್ ಆಗುತ್ತೆ ಅಂತ ಒಂದು ಮಿಸ್ಕನ್ಸೆಪ್ಷನ್ ಇರುತ್ತೆ, ಇನ್ನೊಂದು ತುಂಬ ದುಡ್ಡು ಖರ್ಚಾಗತ್ತೆ ಅಂತ ಇನ್ನೊಂದು ಇರುತ್ತೆ ಅವ್ರಿಗೆ. ಸೊ ಬಟ್ ಅದು ಎರಡೂ ತಪ್ಪು, ಯಾರೋ ಬೇರೆಯವ್ರು ಇಗ್ನೋರೆಂಟ್ ಪೀಪಲ್ ಹೇಳ್ತಾರೆ ಅಂತ ಅವ್ರು ಅದನ್ನು ನಿಜ ಅಂದ್ಕೊಂಡು ಮನೇಲಿ ಇರಬಾರ್ದು. ಆಮೇಲೆ ಸುಮಾರು ಜನ ನೀವು ನೋಡಿರ್ಬೋದು ಈ ಹರಕೆ, ಇದು ತಾಯ್ತ ಮತ್ತು ತೀರ್ಥಯಾತ್ರೆ ಅನ್ನೋದ್ರಲ್ಲೇ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ. ಸ್ಪಿರಿಚುಯಲಿ ನೀವು ಕರೆಕ್ಟು, ಸ್ಪಿರಿಚುಯಾಲಿಟಿ ಕಡೆಗೂ ಹೋಗಬೇಕು, ಅದನ್ನು ಮಾಡಬೇಕು. ಬಟ್ ಡಾಕ್ಟರ್ ಹತ್ರನೂ ಬಂದು ಅವ್ರಿಗೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಎರಡೂ ಸೇರಿ ಅವ್ರಿಗೆ ಇನ್ನೂ ಜಾಸ್ತಿ ಸಕ್ಸಸ್ ರೇಟ್ಸ್ ಆಗುತ್ತೆ. ಸೊ ಒಂದ್ಸಲಿ ಕಪಲ್ ಬಂದ್ಬಿಟ್ಟು ಇವ್ರಿಗೆ IVF ಬೇಕು ಅಂದಾಗ ಅವ್ರ ಪೀರಿಯಡ್ ಆಗಿ ಎರಡನೇ ದಿವಸದಿಂದ ಅವ್ರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ಒಂದು 14-15 ಡೇಸ್ ಅವ್ರಿಗೆ ಇಂಜೆಕ್ಷನ್ಸ್ ಇರುತ್ತೆ. ಅಕಸ್ಮಾತ್ ಅವ್ರು ಡೈಲಿ ಹಾಸ್ಪಿಟ್ಲಿಗೆ ಬರೋಕ್ಕಾಗಲಿಲ್ಲ ಅಂತಂದರೆ ನಮ್ಮ ಟ್ರೈನ್ಡ್ ನರ್ಸಸ್ಸೇ ಅವ್ರಿಗೆ ಮನೆಗೆ ಹೋಗಿ ಇಂಜೆಕ್ಷನ್ಸ್ ಕೊಡ್ತಾರೆ. ಸೊ ಆ ಇಂಜೆಕ್ಷನ್ಸ್ ತೊಗೊಂಡು ಎಲ್ಲ ಎಗ್ಸು ಬೆಳೆದ ಮೇಲೆ ಅದನ್ನು ಅನಸ್ಥೀಸಿಯಾ ಕೊಟ್ಟು ಕಂಪ್ಲೀಟ್ ಪೇನ್ಲೆಸ್ ಪ್ರೊಸೀಜರು, ಎಗ್ಸ್ನೆಲ್ಲ ಆಚೆ ತೊಗೊಳ್ತೀವಿ. ಹಸ್ಬೆಂಡ್ ಸ್ಪರ್ಮ್ಸ್ನ ನಾವೇ ಎಗ್ಗಳ್ಗಳ ಇಂಜೆಕ್ಟ್ ಮಾಡಿ ಭ್ರೂಣಗಳನ್ನ ಕ್ರಿಯೇಟ್ ಮಾಡ್ತೀವಿ. ಅದು ನಮ್ಮ ಲ್ಯಾಬಲ್ಲಿ ತುಂಬ ಒಳ್ಳೆ ಎನ್ವೈರ್ಮೆಂಟಲ್ಲಿ ಆ ಭ್ರೂಣಗಳು ಬೆಳೆಯುತ್ತೆ. ನಿಧಾನಕ್ಕೆ ತುಂಬ ಜೆಂಟಲಾಗಿ ಪೇನ್ಲೆಸ್ ಆಗಿ ಅವ್ರ ಗರ್ಭಕೋಶದೊಳಗೆ ನಾವು ಭ್ರೂಣ ಟ್ರಾನ್ಸ್ಫರ್ ಮಾಡ್ತೀವಿ. ಅದು ಮುಗಿದ ಮೇಲೆ 15 ಡೇಸ್ ಅವರು ಮನೇಲಿ ಸ್ವಲ್ಪ ರೆಸ್ಟಲ್ಲಿ ಇರಬೇಕು, ತುಂಬ ಸ್ಟ್ರೆಸ್ ಮಾಡ್ಕೋಬಾರ್ದು. ಆಮೇಲೆ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ಗೊತ್ತಾಗುತ್ತೆ ಈ ಭ್ರೂಣಗಳು ಒಳಗಡೆ ಅಂಟ್ಕೊಂಡಿದ್ಯಾ, ಪಾಸಿಟಿವ್ ಬಂದಿದೆಯಾ, ನೆಗೆಟಿವ್ ಬಂದಿದೆಯಾ ಅಂತ. ಇನ್ನು ಡಾಕ್ಟರ್, ಎಷ್ಟು ದಿನಗಳ ಟ್ರೀಟ್ಮೆಂಟ್ IVF? ಒಂದು ಫಸ್ಟು ಹಸ್ಬೆಂಡ್ ವೈಫ್ ಬಂದು ಡಾಕ್ಟರ್ ಹತ್ರ ಬಂದಾಗ ಅವ್ರಿಗೆ ಯಾರಲ್ಲಿ ಪ್ರಾಬ್ಲಮ್ ಅಂತ ಫಸ್ಟು ನಾವು ಕುಲಂಕುಷವಾಗಿ ಅವ್ರಿಗೆ ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ. ಅದೆಲ್ಲ 1 ಮಂತ್ ಟೈಮ್ ಆಗ್ಬೋದು. ಆಮೇಲೆ ಅವ್ರಿಗೆ IVF ಚಿಕಿತ್ಸೆ ಆದಮೇಲೆ 1 ಮಂತ್ ಟೈಮ್ ಇರುತ್ತೆ, ಅಪ್ರಾಕ್ಸಿಮೇಟ್ಲಿ 2-3 ಮಂತ್ಸ್ ಅಂತ ಇಟ್ಕೋಬೋದು. ಇನ್ನು ಒಬ್ಬರು ಕಾಲರ್ ಇದ್ದಾರೆ ಡಾಕ್ಟರ್, ಆನಂದ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಆನಂದ್ ಅವರೇ. ಆನಂದ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ?
ಓಕೆ, ಕಾಲ್ ಕಟ್ ಆಗಿದೆ ಅನಿಸ್ತಿದೆ. ಇನ್ನು ಡಾಕ್ಟರ್, ಪ್ರೊಸೀಜರ್ ಬಗ್ಗೆ, ಟ್ರೀಟ್ಮೆಂಟ್ ಪ್ರೊಸೀಜರ್ ಬಗ್ಗೆ ಹೇಳೋದಾದರೆ, ಪುರುಷರಲ್ಲೂ ಸಮಸ್ಯೆ ಕಂಡು ಬಂದರೆ IVF ಮಾಡಬಹುದಾ ಹೇಗೆ? ಆ್ಯಕ್ಚುಲಿ ಪುರುಷರಲ್ಲಿ ಏನಾರ ಪ್ರಾಬ್ಲಮ್ಸ್ ಇದ್ದರೆ IVF ಅವ್ರಿಗೆ ವರದಾನ. ಮುಂಚೆ ಎಲ್ಲ ಏನಾಗ್ತಿತ್ತು ಅಂದರೆ, ಸ್ಪರ್ಮ್ಸ್ ಕಮ್ಮಿ ಇದ್ದರೆ, ಚಲನಶಕ್ತಿ ತುಂಬ ಬ್ಯಾಡ್ ಇದ್ದರೆ ಎಲ್ಲ ನೀವು ದಾನಿಗಳಿಗೆ ಹೋಗಬೇಕು ಅಂತ ಹೇಳ್ಬಿಡೋರು. ಸೊ ಅವ್ರು ಡೋನರ್ ಮಾತ್ರ, ದಾನಿಗಳು ಸ್ಪರ್ಮ್ಸ್ ಹಾಕ್ಕೊಂಡು ಮಾತ್ರ ಅವ್ರು ಪ್ರೆಗ್ನೆನ್ಸಿ ಆಗಬೇಕಿತ್ತು. ಬಟ್ ಇವಾಗ ಎಷ್ಟು ಮುಂದುವರೆದಿದೆ ಇದು ಸೈನ್ಸ್ ಅಂದರೆ, ಅವ್ರದ್ದೇ ಸ್ಪರ್ಮಲ್ಲಿ, ಅವ್ರದ್ದೇ ಗ್ಯಾಮಿಟ್ಸಲ್ಲಿ, ಅವ್ರದ್ದೇ ವಂಶವಾಹಿನಿಯಲ್ಲಿ ಅವ್ರು ಮಗು ಮಾಡ್ಕೋಬೋದು. ಕೌಂಟ್ಸ್ ಏನಾರ ತುಂಬ ಕಮ್ಮಿ ಇತ್ತು ಅಂತಂದರೆ, ನಾವು ಡೈರೆಕ್ಟಾಗಿ ಅವ್ರ ಎಪಿಡೈಡಮಸ್ ಅಥವಾ ಟೆಸ್ಟಿಸಿಂದ ಸ್ಪರ್ಮ್ಸ್ ತೊಗೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಅಕಸ್ಮಾತ್ ಸ್ಪರ್ಮ್ಸ್ ಎಲ್ಲ ತುಂಬ ಬ್ಯಾಡ್ ಇತ್ತು ಅಂದರೆ, ಇವಾಗೆಲ್ಲ ಮ್ಯಾಕ್ಸ್ ಅಂತ ಬಂದಿದೆ, ಮ್ಯಾಗ್ನೆಟಿಕ್ ಸಾರ್ಟರ್ ಅಂತ, ಮೈಕ್ರೋಫ್ಲೂಡಿಕ್ಸ್ ಅಂತ ಬಂದಿದೆ, ಅದೆಲ್ಲ ತುಂಬ ಮುಂದುವರೆದ ಭಾಗ. ಸೊ ಅದರಲ್ಲೇ ನಾವು ಪ್ರೆಗ್ನೆನ್ಸಿ ಅವ್ರದ್ದೇ ಸ್ಪರ್ಮು ಮತ್ತು ಅವ್ರದ್ದೇ ಎಗ್ಗಲ್ಲಿ ಮಾಡಬಹುದು. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ಆನಂದ್ ಅಂತ ಬೆಂಗಳೂರಿನಿಂದ. ನಮಸ್ತೆ ಆನಂದ್ ಅವರೇ. ಹಲೋ ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ತೆ ಮೇಡಮ್. ನಮಸ್ತೆ ಆನಂದ್ ಅವರೇ, ಹೇಳಿ. ಮೇಡಮ್, ನಮ್ಮ ವೈಫ್ಗೆ ಲೈಕ್ ಲಾಸ್ಟ್ 12 ಇಯರ್ಸ್ ಆಗಿದೆ ಕನ್ಸೀವ್ ಆಗಿ. ಈಗ ರೀಸೆಂಟ್ ಆಗಿ ಆದ್ರೂ 2 ಇಯರ್ಸ್ ಮುಂಚೆ ಡಾಕ್ಟರ್ ರಮೇಶ್ ಅಂದ್ಬಿಟ್ಟು ಅವ್ರ ಹತ್ರ ತೋರಿಸಿದ್ರೆ IVF ಆಗಿತ್ತು. ಈಗ ಬೇಬಿಗೆ 1 ಇಯರ್ 4 ಮಂತ್ಸ್ ಆಗಿದೆ. ತಿರ್ಗಾ IVF ಮಾಡಿಸ್ಬೇಕಂದ್ರೆ ಅದು ಏನೋ ಗ್ಯಾಪ್ ಇದೆಯಲ್ಲ, ಇಮಿಡಿಯೇಟ್ ನೆಕ್ಸ್ಟ್ ಆಫ್ಟರ್ 1 ಇಯರ್ ಮಾಡ್ತೀವಿ. ಎಂಬ್ರಿಯೋಸ್ ಫ್ರೀಸ್ ಮಾಡಿರೋದು ಇದೆಯಾ ಆನಂದ್? ಮೇಡಮ್, ಫ್ರೀಸ್ ಮಾಡಿರೋ ಎಂಬ್ರಿಯೋಸ್ ಇನ್ನೂ ಇದೆಯಾ? ಹಾ, ಇದೆ ಮೇಡಮ್. ಹಾ, ಅದು 1.5 ಇಯರ್ ಗ್ಯಾಪ್ ಅಲ್ಲಿ ಮತ್ತೆ ಮಾಡಿಸ್ಕೋಬಹುದು, ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, 1.5 ಇಯರ್ ಗ್ಯಾಪ್ ಅಲ್ಲ ಮೇಡಮ್? ಇವಾಗ 1.5 ಇಯರ್ ಅಲ್ವಾ ನಿಮ್ಮ ಪಾಪುಗೆ? ಹೌದು ಮೇಡಮ್, ಮಾಡಿಸ್ಕೋಬಹುದು. ಓಕೆ ಮೇಡಮ್, ನಿಮ್ದು ಇದೆಲ್ಲಿ ಮೇಡಮ್ ಇರೋದು? ನಿಮ್ದು ಆಫೀಸ್ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿಲಿ ನಾವು ಇರೋದು. ಹಾ, ಅಲ್ಲೇ ನಮ್ಮ ಸೆಂಟರ್ ಇದೆ, ನಾನು ಸ್ಯಾಟರ್ಡೇ ಇರ್ತೀನಿ, ಬಂದು ನೋಡಿ. ಓಕೆ ಓಕೆ, ಥ್ಯಾಂಕ್ ಯು ಆನಂದ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಸಾಮಾನ್ಯವಾಗಿ ಜನರು ಅಂದರೆ IVF ಟ್ರೀಟ್ಮೆಂಟ್ ಬಗ್ಗೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. IVF ಟ್ರೀಟ್ಮೆಂಟ್ ನಂತರ ಯಾವ ಕೆಲಸ ಮಾಡಬೇಕು, ಮಾಡಬಾರ್ದಾ, ಜಾಸ್ತಿ ಕೇರ್ ತಗೋಬೇಕಾ, ಇದ್ರ ಬಗ್ಗೆ ಹೇಳೋದಾದರೆ. ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್, ತುಂಬ ಜನ ಕೇಳ್ತಾರೆ. ನಾನು ವರ್ಕಿಂಗ್ ವಿಮೆನ್, ನಾನು IVF ಮಾಡಿಸ್ಕೊಂಡ ಮೇಲೆ ನಾನು 1 ಇಯರ್ ಎಲ್ಲ ರಜಾ ಹಾಕೋಕ್ಕಾಗಲ್ಲ, ಆಮೇಲೆ ಅಳ್ಳಾಡ್ದೇ ಹಿಂಗೆ ಮಲ್ಕೊಂಡಿರ್ಬೇಕಂತೆ ಹೌದಾ ಅಂತೆಲ್ಲ ಕೇಳ್ತಾರೆ. ಆ್ಯಕ್ಚುಲಿ ಅದೆಲ್ಲ ನೆಸೆಸಿಟಿನೆಲ್ಲ ಆ್ಯಕ್ಚುಲಿ ಮಾಡಬಾರ್ದು. ಅವ್ರ ನಾರ್ಮಲ್ ಕೆಲಸ ಏನಾಗಿದೆಯೋ ಅದು ಮಾಡ್ಕೊಳ್ತಿರ್ಬೇಕು. ಅವ್ರು ಡೈಲಿ ಆ್ಯಕ್ಟಿವಿಟೀಸ್ ಮಾಡ್ಕೋಬೇಕು, ಅವ್ರ ಮನೇಲಿ ಏನು ಚೆನ್ನಾಗಿ ಓಡಾಡ್ಬೋದು, ಆಹಾರ ಎಲ್ಲ ನ್ಯೂಟ್ರಿಷಿಯಸ್ ಆಗಿ ತೊಗೋಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ತುಂಬ ಗೂಗಲ್ ಮಾಡಬಾರ್ದು ಈ ವಿಷಯ ಬಗ್ಗೆ. ಒಂದು ವಿಚಾರ ಹೇಳಿದ್ರೆ ಸಾಕು, ಒಂದು 10 ಪುಟದಷ್ಟು ತುಂಬಿಸ್ಕೊಂಡು ಬರ್ತಾರೆ ಅವರು ತಲೆ ಒಳಗಡೆ. ಒಬ್ಬೊಬ್ಬರ ಕೇಸು ಒಂದೊಂಥರ ಡಿಫ್ರೆಂಟ್ ಇರುತ್ತೆ, ಒಬ್ಬರು ಬಾಡಿ ಇನ್ನೊಂಥರ ಇರಲ್ಲ. ಸೊ ಜಾಸ್ತಿ ಇನ್ಫಾರ್ಮೇಷನ್ಸ್ ತೊಗೋಬಾರ್ದು. ಆಮೇಲೆ ನೀವು ಹೇಳ್ದಂಗೆ ತುಂಬ ರೆಸ್ಟಲ್ಲಿ ಇರಬೇಕು, ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿ ಇರಬೇಕು, ಅದೆಲ್ಲ ತುಂಬ ಮಿಸ್ಕನ್ಸೆಪ್ಷನ್ಸು, ಹಾಗೆ ಮಾಡಬಾರ್ದು. ಆಮೇಲೆ ನಾನು ಎಷ್ಟೋ ಜನ ನೋಡಿದ್ದೀನಿ, ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿಕೊಂಡು 3-4 ಡೇಸ್ ಆದಮೇಲೆ ಅವ್ರ ಕೆಲಸಕ್ಕೂ ಹೋಗ್ತಾರೆ. ಕನ್ಸೀವ್ ಆಗಿ ನಾರ್ಮಲ್ ಆಗೂ ಡೆಲಿವರಿಗಳು ಆಗಿರುತ್ತೆ. ಸೊ ಅದೇನಾದ್ರೂ ತಪ್ಪು ಕಲ್ಪನೆ ಇದ್ದರೆ ಡಾಕ್ಟರ್ ಹತ್ರ ಕೂತ್ಕೊಂಡು ಮಾತಾಡಬೇಕು. ಆಮೇಲೆ ತುಂಬ ಜನ ಹೆಂಗಸರಿಗೆ ಬಗ್ಗಬಾರ್ದು, ಕೂರಬಾರ್ದು, ಆ ಥರ ತುಂಬ ಡೌಟ್ಸ್ ಇರುತ್ತೆ. ಅವ್ರ ಕಂಡೀಷನ್ ಹೇಗಿದೆಯೋ ಅವ್ರು ಡಾಕ್ಟರ್ ಹತ್ರ ಕೂತ್ಕೊಂಡು ಸಮಾಲೋಚನೆ ಮಾಡಿ ಅದಕ್ಕೆ ಸೂಕ್ತ ಸಲಹೆ ತಗೊಂಡು ಅದನ್ನು ಫಾಲೋ ಮಾಡಬೇಕು. ಆಮೇಲೆ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಅವ್ರಿಗೆ 15 ದಿವಸ ಇಂಜೆಕ್ಷನ್ಸ್ ಕೊಟ್ಟಿರ್ತೀವಿ, ಅದನ್ನು ಕರೆಕ್ಟಾಗಿ ತೊಗೋಬೇಕು. ಒಂದು ಲೇಡಿ ಏನು ಮಾಡಿದ್ಲು ಅಂದರೆ, ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿ 10th ಡೇ ಅವಳಿಗೆ ಸ್ವಲ್ಪ ಬ್ಲೀಡಿಂಗ್ ಆಗಿದೆ. ಸೊ ಅವಳು ಅಂದ್ಕೊಂಡಿದ್ದಾಳೆ ಇದು ಇಂಪ್ಲಾಂಟ್ ಆಗಿಲ್ಲ, ನಂಗೆ ನೆಗೆಟಿವ್ ಬರುತ್ತೆ ಅಂತ ಎಲ್ಲ ನಿಲ್ಲಿಸ್ಬಿಟ್ಟಿದ್ಲು. ಬಟ್ ಆ್ಯಕ್ಚುಲಿ ಅವಳದು ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂತು, ಅವಳೆಲ್ಲ ನಿಲ್ಲಿಸಿದ್ದಕ್ಕೆ ಅಬಾರ್ಷನ್ ಆಯಿತು. ಸೊ ಕರೆಕ್ಟಾಗಿ ಡಾಕ್ಟರ್ಸ್ ಹತ್ರ ಮಾತಾಡಿ ನಾಲೆಜ್ ತೊಗೊಂಡು ಮುಂದುವರಿಬೇಕು. ಓಕೆ, ಆ್ಯಡಿಂಗ್ ಟು ಯುವರ್ ಪಾಯಿಂಟ್ ಡಾಕ್ಟರ್, ಇನ್ನು IVF ಮಾಡಿದ ನಂತರನೂ ಅಬಾರ್ಷನ್ ಆಗುತ್ತಾ ಹೇಗೆ? ಹಾಂ, ಹಾಗೋ ಚಾನ್ಸಸ್ ಇದೆ. ಎಲ್ಲರಿಗೂ 9 ಮಂತ್ಸ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಗರ್ಭಕೋಶದೊಳಗಡೆ ಒಂದು ಒಳಪದರ ಅಂತಿರುತ್ತೆ, ಎರಡಾಗಿ ಡಿವೈಡ್ ಆಗಿಬಿಟ್ಟಿರುತ್ತೆ ಕ್ಯಾವಿಟಿ, ಅಂಥವ್ರಿಗೆ ಅಬಾರ್ಷನ್ ರೇಟ್ಸ್ ಜಾಸ್ತಿ ಇರುತ್ತೆ. ತುಂಬ ಜನ ಹೆಂಗಸರು 38 ಇಯರ್ಸ್ ಆದಮೇಲೆ ಮದುವೆ ಆಗ್ತಾರೆ, ಇವಾಗೆಲ್ಲ 40ಗೆ ಮಗು ಪ್ಲ್ಯಾನ್ ಮಾಡ್ತಾರೆ. ಆವಾಗ ಎಗ್ಸ್ ಮತ್ತು ಸ್ಪರ್ಮ್ಸ್ದು ಶಕ್ತಿ ಅಷ್ಟಿರಲ್ಲ, ಜೆನೆಟಿಕ್ ಆಗಿ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರಿಗೂ ಅಬಾರ್ಷನ್ಸ್ ರೇಟ್ ಹೈ ಇರುತ್ತೆ. ಸುಮಾರು ಜನಕ್ಕೆ 3-4 ಎಂಬ್ರಿಯೋಸ್ ಟ್ರಾನ್ಸ್ಫರ್ ಮಾಡಿದಾಗ ಟ್ರಿಪ್ಲೆಟ್ಸ್ ಎಲ್ಲ ಆಗಿಬಿಟ್ಟಿರುತ್ತೆ, ಆ ಟೈಮಲ್ಲೂ ಅಬಾರ್ಷನ್ ರೇಟ್ಸ್ ಹೈ. ಅಬಾರ್ಷನ್ಸ್ಗೂ ಹಲವಾರು ಕಾರಣಗಳಿದೆ. ಒಂದೊಂದ್ಸಲಿ ನಮ್ಮ ಬಾಡಿ ನಮ್ಮ ಭ್ರೂಣನ ನಮ್ದಲ್ಲ ಅಂದ್ಬಿಟ್ಟು ರಿಜೆಕ್ಟ್ ಮಾಡುತ್ತೆ, ಆಟೋ ಇಮ್ಯೂನ್ ಅಂತೀವಿ, ಆವಾಗ್ಲೂ ಅಬಾರ್ಷನ್ಸ್ ಆಗುತ್ತೆ. ತುಂಬ ಕಾರಣಗಳಿದ್ರೆ ಅದನ್ನೆಲ್ಲ ಫಸ್ಟೇ ನೋಡಿಕೊಂಡು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟು ಟ್ರಾನ್ಸ್ಫರ್ ಮಾಡಿದ್ರೆ 9 ಮಂತ್ಸ್ವರೆಗೂ ಚೆನ್ನಾಗಿ ಮುಂದುವರುತ್ತೆ, ಒಳ್ಳೆ ಬೇಬಿನೂ ಹುಟ್ಟುತ್ತೆ. ಓಕೆ ಡಾಕ್ಟರ್, ಇನ್ನು ಗರ್ಭಗುಡಿ ಸೆಂಟರ್ ಬಗ್ಗೆ ಹೇಳೋದಾದರೆ, ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಜೊತೆಗೆ ಪೇಷೆಂಟನ್ನು ಯಾವ ರೀತಿ ಟ್ರೀಟ್ ಮಾಡಲಾಗುತ್ತೆ? ಆ್ಯಕ್ಚುಲಿ ಇದು ಬರೀ ಡಾಕ್ಟರ್ಸ್ ಮತ್ತು ಎಂಬ್ರಿಯಾಲಜಿ ವರ್ಕ್ ಮಾತ್ರ ಅಲ್ಲ. ಸೊ ಒಳಗಡೆ ಬಂದಾಗ ಫ್ರಂಟ್ ಆಫೀಸಲ್ಲಿ ಹೇಗೆ ಗ್ರೀಟ್ ಮಾಡ್ತಾರೆ, ಅವ್ರಿಗೆ ಹೇಗೆ ಧೈರ್ಯ ತುಂಬ್ತಾರೆ,
ನಮ್ಮ ಕೌನ್ಸಿಲರ್ಸ್ ಹೇಗೆ ಮಾತಾಡ್ತಾರೆ ಅವ್ರ ಜೊತೆ. ಯಾಕಂದರೆ ಒಂದು ಕಪಲ್ ಒಳಗೆ ಬಂದಾಗ ಅವರು ತುಂಬ ಭಯದಿಂದ ಬಂದಿರ್ತಾರೆ, ಆಮೇಲೆ ಅವ್ರಿಗೆ ಬೇರೆ ಸೆಂಟರ್ಸ್ ಎಲ್ಲೆಲ್ಲ ಫೇಲ್ಯೂರ್ ಆಗೋಗಿದ್ರೆ ಅಂತೂ ಅವ್ರಿಗೆ ಇನ್ನೂ ನೆಗೆಟಿವ್ ಥಾಟ್ಸ್ ಇರುತ್ತೆ, ಮೈಂಡಲ್ಲಿ ಫುಲ್ ಅಜಿಟೇಷನ್ನು, ಫಿಯರ್ ಎಲ್ಲ ಇರುತ್ತೆ. ಸೊ ನಾವು ಅದನ್ನು ಫಸ್ಟ್ ಅದನ್ನು ಡೀಲ್ ಮಾಡ್ತೀವಿ, ಮೈಂಡ್ ಕಾಮ್ ಮಾಡ್ತೀವಿ. ಫ್ರಂಟ್ ಆಫೀಸಲ್ಲಿ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಕೂಡಿಸಿ ಅವ್ರಿಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಆಮೇಲೆ ಡಾಕ್ಟರ್ಸ್ ಎಂಬ್ರಿಯಾಲಜಿಸ್ಟ್ ಟೀಮ್ ಅವರು ನಾವು ಇವ್ರದ್ದು ಕೇಸ್ ಫೈಲ್ ಇಟ್ಕೊಂಡು ಕಂಪ್ಲೀಟಾಗಿ ಅನಲೈಸ್ ಮಾಡ್ತೀವಿ, ಇವ್ರಿಗೆ ಯಾವ ಟ್ರೀಟ್ಮೆಂಟ್ ಕೊಟ್ಟರೆ ಹೇಗೆ ಸಕ್ಸಸ್ ರೇಟ್ ಬರುತ್ತೆ. ಪ್ರತಿ ಡಿಪಾರ್ಟ್ಮೆಂಟು ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ತುಂಬ ಇದೆ ನಮ್ಮಲ್ಲಿ. ಸೊ ಅದರಿಂದ ನಮ್ಮ ಸಕ್ಸಸ್ ರೇಟ್ಸ್ ತುಂಬ ಹೈ ಇದೆ. ಓಕೆ ಡಾಕ್ಟರ್, ಇನ್ನು ಗರ್ಭಗುಡಿಯಲ್ಲಿ ಉನ್ನತ ಮಟ್ಟದ ಚಿಕಿತ್ಸೆ ಬಗ್ಗೆ ಹೇಳೋದಾದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಸೆಮೆನ್ ಅನಾಲಿಸಿಸ್ ಮಾಡ್ಸೋಕ್ಕೆ ಹೋದರೆ ಅವ್ರಿಗೆ ಟೆಕ್ನಿಷಿಯನ್ಗೆ ಏನು ಐಡಿಯಾನೇ ಇಲ್ಲದೆ ಒಂದು ಸೆಮೆನ್ ಅನಾಲಿಸಿಸ್ ಮಾಡಿಸ್ತಾರೆ ವೀರ್ಯಾಣುಗಳ ರಿಪೋರ್ಟ್ ಅಂತಂದರೆ, ಅದು ಫುಲ್ ರಾಂಗ್ ರಿಪೋರ್ಟ್ ಇರುತ್ತೆ. ಅದನ್ನು ನೋಡಿ ಎಷ್ಟೋ ಜನ ಶಾಕ್ ಆಗೋದು ಉಂಟು, ಏನು ನಮ್ಗೆ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆಯಾ ಅಂತ. ಅದೇ ಕಂಪ್ಯೂಟರೈಸ್ಡ್ ಮಾಡಿದ್ರೆ ಅದು ಆ ಥರ ಮ್ಯಾನ್ಯುಯಲ್ ಪ್ರಾಬ್ಲಮ್ಸ್ ಇರಲ್ಲ. ಸೊ ಕಂಪ್ಯೂಟರೈಸ್ಡ್ ಅನಾಲಿಸಿಸ್ ಅಂತ ಆಫ್ ಸೆಮೆನ್ ಅಂತ ಮಾಡ್ತೀವಿ ನಾವು, ಕಾಸಾ ಅಂತ. ಅದ್ರ ನಮಗೆ ತುಂಬ ಇಂಪಾರ್ಟೆಂಟ್ ನಮ್ಮ ಗರ್ಭಗುಡಿಲದು. ಡಿ ಎನ್ ಎ ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತಿರುತ್ತೆ. ಸೊ ಹಲವಾರು ಪುರುಷರು ತುಂಬ ದಿವಸದಿಂದ ಟೊಬ್ಯಾಕೊ ಚೂವಿಂಗ್ ಇರ್ಬೋದು, ಸಿಗರೆಟ್ ಸ್ಮೋಕಿಂಗ್ ಇರ್ಬೋದು, ಅಥವಾ ಅವ್ರು ಹೀಟಲ್ಲಿ ಕೆಲಸ ಮಾಡ್ತಿರ್ತಾರೆ ತುಂಬ ಜನ, ಅವ್ರಿಗೆ ಡಿ ಎಫ್ ಐ ಅಂತ ಒಂದು ಟೆಸ್ಟ್ ಮಾಡಿದಾಗ ಇವ್ರಿಗೆ ಯಾಕೆ ಮಗು ಆಗ್ತಿಲ್ಲ ಅಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಆಮೇಲೆ ತುಂಬ ವೀರ್ಯಾಣುಗಳು ಕಮ್ಮಿ ಇರೋರಿಗೆ ನಾವು ಮ್ಯಾಗ್ನೆಟಿಕ್ ಸಾರ್ಟರ್ ಅಂತಿದೆ, ಪೀಸಾ ಟೀಸಾ ಅಂತ ಮಾಡ್ತೀವಿ, ಕರೆಕ್ಟಾಗಿ ಟೆಸ್ಟಿಸಿಂದನೇ ಸ್ಪರ್ಮ್ಸ್ ತೊಗೊಂಡು ಮಾಡ್ತೀವಿ. ಆಮೇಲೆ ನೀವು ನೋಡಿರ್ಬೋದು ಹಲವಾರು ಸಲ ಅವ್ರಿಗೆ ಐ ಯು ಐ ಮತ್ತು ಐ ವಿ ಎಫ್ ಫೇಲ್ ಆಗ್ತಾನೆ ಇರುತ್ತೆ ಹೆಂಗಸರಿಗೆ. ಯಾಕೆ ಆಗ್ತಿದೆ ಅಂತ ಉನ್ನತ ಮಟ್ಟದ ಚಿಕಿತ್ಸೆ ಇದೆ, ಜೆನೆಟಿಕ್ ಕೌನ್ಸಿಲಿಂಗ್ ಇದೆ, ಎರಾ ಅಂತಿದೆ, ಹಲವಾರು ಟ್ರೀಟ್ಮೆಂಟ್ಗಳು ಇವಾಗ ತುಂಬ ಬಂದಿದೆ. ಇನ್ನು ಸಕ್ಸಸ್ ರೇಟ್ ಬಗ್ಗೆ ಹೇಳೋದಾದರೆ ಗರ್ಭಗುಡಿಯಲ್ಲಿ, ಆ್ಯಕ್ಚುಲಿ ಬೇರೆ ಸೆಂಟರ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ನಾವು ತುಂಬ ಉನ್ನತವಾಗಿ ನಿಂತ್ಕೊಳ್ತೀವಿ ಸಕ್ಸಸ್ ರೇಟ್ಸಲ್ಲಿ. ಯಾಕೆ ಅಂದರೆ ಹೊಲಿಸ್ಟಿಕ್ಕಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ, ಬರೀ ಬಾಡಿಗಲ್ಲ ಮೈಂಡು ಸೇರಿ ಯೋಗ ಹೇಳ್ತೀವಿ, ಪ್ರಾಣಾಯಾಮ ಹೇಳ್ತೀವಿ, ಬ್ರೀತಿಂಗ್ ಟೆಕ್ನಿಕ್ಸು, ಮೆಂಟಲ್ ಕಾಮ್ನೆಸ್ ಹೇಳ್ತೀವಿ, ಹೇಗೆ ಮೈಂಡ್ನ ಕಾಮಾಗಿ ಇಟ್ಕೊಳ್ಳೋದು ಅಂತ. ಫಾರ್ ಎಕ್ಸಾಂಪಲ್ ನಾನು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿ ಕಳಿಸಿರ್ತೀನಿ, ಅವ್ರ ಮೈಂಡ್ ತುಂಬ ಫಿಯರು, ನೆಗೆಟಿವಿಟಿ, ಅಜಿಟೇಷನ್ ಇದ್ದರೆ ಯೂಶಲಿ ಅದು ನೆಗೆಟಿವ್ ಬರುತ್ತೆ. ಸೊ ನಾವು ಎರಡನ್ನೂ ಹ್ಯಾಂಡಲ್ ಮಾಡ್ತೀವಿ, ಬಾಡಿ ಆ್ಯಂಡ್ ಮೈಂಡು. ಸೊ ಪರಿಪೂರ್ಣವಾಗಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ನಮ್ಮದು 60-70% ವರೆಗೂ ಸಕ್ಸಸ್ ರೇಟ್ಸ್ ಇರುತ್ತೆ. ಬಟ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದಟ್ ಕಪಲ್. ಫಾರ್ ಎಕ್ಸಾಂಪಲ್ ನಿಮ್ಮ ಏಜ್ ಮೇಲೆ, ನಿಮ್ಮ ಪ್ರಾಬ್ಲಮ್ಸ್ ಮೇಲೆ ಸಕ್ಸಸ್ ರೇಟ್ ಡಿಫೈನ್ ಆಗುತ್ತೆ. ಎಲ್ಲರಿಗೂ ಒಂದು ಯೂನಿವರ್ಸಲ್ ರೇಟ್ ಅಂತ ನಾವು ಹೇಳೋದಕ್ಕಾಗಲ್ಲ. ಇನ್ನು ಫ್ರೀ ಕ್ಯಾಂಪ್ ಅಂತೂ ನೀವು ಮಾಡ್ತಾನೆ ಇರ್ತೀರಿ, ಎಲ್ಲೆಲ್ಲಿ ರೀಸೆಂಟಾಗಿ ಮಾಡ್ತಿದ್ದೀರಾ? ನಾನು ಹೇಳಿದ್ನಲ್ಲ ನಿನ್ನೆ ದಾವಣಗೆರೆಯಲ್ಲಿತ್ತು ಅಂತ, ತುಂಬ ಜನ ಕಪಲ್ಸ್ ಬಂದು ಲಾಸ್ಟ್ ಮಂತ್ ಕನಕಪುರದಲ್ಲಿತ್ತು, ನೆಕ್ಸ್ಟ್ ಇವಾಗ ಸಿರಾಲಿ, ಕೋಲಾರಲ್ಲಿ, ಹೊಸೂರಲ್ಲಿ ಎಲ್ಲ ಹಬ್ಕೊಂಡಿದ್ದೀವಿ. 25 ನವಂಬರ್ ನಾವು ಮಹದೇವಪುರದಲ್ಲಿ ಮಾಡ್ತಾ ಇದ್ದೀವಿ. ಸೊ ಸುತ್ತಮುತ್ತ ಇರೋ ಕಪಲ್ಸ್ ಎಲ್ಲ ಅದ್ರ ಉಪಯೋಗ ಪಡ್ಕೋಬೇಕು. ಫ್ರೀ ಸೆಮೆನ್ ಅನಾಲಿಸಿಸ್ ಇರುತ್ತೆ, ನಮ್ಮ ಟೀಮ್ ಹೋಗ್ಬಿಟ್ಟು ಮಾಡ್ತಾರೆ. ಫ್ರೀ ಮೆಡಿಸನ್ಸು ನಾವು ವಿತರ ಮಾಡ್ತೀವಿ, ಎಲ್ರಿಗೂ ಕೊಡ್ತೀವಿ. ನಮ್ಮ ಕೌನ್ಸಿಲರ್ಸು ಡಾಕ್ಟರ್ಸ್ ಕೂತ್ಕೊಂಡು ಈ ಕಪಲ್ ಏನು ನೆಕ್ಸ್ಟ್ ಹಾದಿ ಅಂತ ನಾವು ಕರೆಕ್ಟಾಗಿ ಡಿಫೈನ್ ಮಾಡಿ ಹೇಳ್ತೀವಿ. ಈ ಥರ ಉಪಯೋಗ ಪಡ್ಕೋಬೇಕು. ಮಾರತ್ತಳ್ಳಿ ಸೆಂಟ್ರ್ ಹತ್ರ ಮಹಾದೇವಪುರ ಅಂತ, ನವಂಬರ್ 25. ಓಕೆ ಡಾಕ್ಟರ್, ಮತ್ತಷ್ಟು ಮಾಹಿತಿ ತಮ್ಮಿಂದ ಪಡಿತೇನೆ. ಸೌಜನ್ಯ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಾ ಕೇಳಿಸ್ತಿದೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಾ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಸೌಜನ್ಯ, ಹೇಳಿ. ಮೇಡಮ್, ನಾವು ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡು, ನನ್ಗೆ ಮಗಳಿದ್ದಾಳೆ ಇವಾಗ, ಸೌಜನ್ಯ ಸುರೇಶ್ ಅಂದ್ಬಿಟ್ಟು. ಹಾ, ನ್ಯಾಪ್ಕ ಇದೆ. ಹಾ ಮೇಡಮ್, ಅದಾದ ಕೇಳಿಸ್ತಾ ಇಲ್ಲ ಸೌಜನ್ಯ. ಕೇಳಿಸ್ತಾ ಇಲ್ಲ ಮೇಡಮ್. ಹೇಳಿ, ಮಾತಾಡಿ ಮಾತಾಡಿ ಸೌಜನ್ಯ ಅವ್ರಿ. ಹಾ ಮೇಡಮ್, ಅದಾದ್ಮೇಲೆ ಮತ್ತೆ ಪ್ರೆಗ್ನೆನ್ಸಿ ಏನಿಲ್ಲ, ಅದು IUI ಆಗಿದ್ದು ಮೇಡಮ್ ಫಸ್ಟ್ ಟೈಮು. ಹೌದು, ಮತ್ತೆ ಅದೇ ತರ ಮಾಡಿಸ್ಬೇಕು ಹೆಂಗೆ ಮೇಡಮ್? ನಿಮ್ಗೆ ಇವಾಗ ಏಜ್? ಏಜ್ 30 ಮೇಡಮ್. 30 ಆಗಿದ್ರೆ ನೀವು ಬಂದು ಎಲ್ಲ ಒಂದು ಸ್ವಲ್ಪ ಟೆಸ್ಟ್ಗಳು ಮತ್ತೆ ಮಾಡಿಸಿದ್ರೆ ನಿಮ್ಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಾವು ಕರೆಕ್ಟಾಗಿ ಹೇಳ್ತೀವಿ. ಪೀರಿಯಡ್ ಆಗಿದ್ದು 2nd or 3rd day ಬಂದು ನನ್ನ ನೋಡಿ ಒಂದ್ಸಲಿ. ಥ್ಯಾಂಕ್ ಯು ಸೌಜನ್ಯ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಟಿ ಬಿ ಇರೋರು ಕೂಡ IVF ಮಾಡ್ಬೋದಾ ಹೇಗೆ? ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಇಂಡಿಯಾಲಿ ಟಿ ಬಿ ಕಾಯಿಲೆ ತುಂಬ ಬರುತ್ತೆ, ಲಂಗ್ಸ್ಗೆ ಅದು ಪ್ರೈಮರಿಲಿ ಅಫೆಕ್ಟ್ ಆಗುತ್ತೆ, ಬಟ್ ಅದು ಯೂಟ್ರಸ್ಗೆ ಟ್ಯೂಬ್ಸ್ದೂ ಅಫೆಕ್ಟ್ ಮಾಡಿಬಿಡುತ್ತೆ. ಸೊ ಹೆಂಗಸರಿಗೆ ಅದು ಯೂಟ್ರಸ್ಸು ಟ್ಯೂಬ್ಸ್ ಅಫೆಕ್ಟ್ ಆದಾಗ ಅವ್ರಿಗೆ ಅಷ್ಟು ಸಿಂಪ್ಟಮ್ಸ್ ಇರಲ್ಲ, ಲಂಗ್ಸಲ್ಲಿ ಆದರೆ ಅವ್ರ ಕೆಮ್ಮು ಫೀವರು ಎಲ್ಲ ಗೊತ್ತಾಗ್ಬಿಡುತ್ತೆ, ಒಳಗಡೆ ಜೆನೈಟಲ್ ಆರ್ಗನ್ಸ್ ಆದಾಗ ಅವ್ರಿಗೆ ಅಷ್ಟು ಗೊತ್ತೇ ಇರಲ್ಲ. ಸೊ ನಾವು ಟೆಸ್ಟ್ ಮಾಡ್ತೀವಿ ಟಿ ಬಿ ಪರೀಕ್ಷೆಗೆ, ಒಳಗೆ ಪದರದಿಂದ ಬಯೋಪ್ಸಿ ತೆಗೆದು ಕಳಿಸ್ತೀವಿ. ಟಿ ಬಿ ಏನಾರ ಪಾಸಿಟಿವ್ ಬಂತು ಅಂತಂದರೆ ಅವ್ರು ಫಸ್ಟು 6-9 months ಟ್ರೀಟ್ಮೆಂಟ್ ತೊಗೋಬೇಕು, ಅದಾದಮೇಲೆ ಅವಾಗ IVF ಮೂಲಕ ಎಲ್ಲ ಮಾಡ್ಬೋದು. ಒಂದು ನನಗೆ ಲೇಡಿ ನ್ಯಾಪ್ಕ ಬರ್ತಾ ಇದ್ದಾರೆ, 6 IUIs ಫೇಲ್ ಆಗಿತ್ತು ಅವ್ರಿಗೆ ಬೇರೆ ಕಡೆ,
ಬಂದು ತೋರಿಸ್ಕೊಂಡಾಗ ಅವ್ರಿಗೆ ಟಿ ಬಿ ಪಾಸಿಟಿವ್ ಬಂತು. ಅವ್ರಿಗೆ 9 ಮಂತ್ಸ್ ಚಿಕಿತ್ಸೆ ಕೊಟ್ಟು ಆಮೇಲೆ ಐ ವಿ ಎಫ್ ಮಾಡಿದ್ವಿ. ಇವ್ರಿಗೆ ಅವ್ರಿಗೆ ಇವಾಗ ಒಂದು 10-year-old ಮಗ ಇದ್ದಾರೆ. ಸೊ ಆ ಥರ ಟಿ ಬಿ ಇದ್ರೆ ಭಯ ಪಡಬೇಕಾಗಿಲ್ಲ, ಅದಕ್ಕೂ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ವಿನೋದ್ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವಿನೋದ್ ಅವರೇ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ಸಮಸ್ಯೆ ಹೇಳ್ಕೊಳ್ಳಿ. ಹಾಂ ಮೇಡಮ್, ಹೇಳಿ ಹಲೋ ಸರ್, ಹೇಳಿ ಹೇಳಿ ಮೇಡಮ್. ನಮ್ಗೊಂದು ಸ್ವಲ್ಪ ಈಗ 10 year ಆಯ್ತು ಮೇಡಮ್ ಮದುವೆಯಾಗಿ. ಆದರೆ ಮೊದಲು ಒಂದು 5-6 ವರ್ಷ ಏನ ಅಂತ ಏನಾಗುದಿಲ್ಲ. ಆದರೆ ಮುಂದೆ ಒಂದು ಈಗ 3 years ಬ್ಯಾಕ್ ಮೇಡಮ್, ಒಂದು 3.5 ತಿಂಗಳು ಆಗಿತ್ತು ಮೇಡಮ್. 3.5 ತಿಂಗಳು ಆದ ನಂತರ ಅದು ಫೇಲರ್ ಆಯ್ತು, ಅಂದ್ರೆ ಇದಕ್ಕಿಲ್ಲ ಆಯ್ತು ಮೇಡಮ್, ಅದ ವಾಡ್ತಿಲ್ಲ ಇತ್ತು ಅದಕ್ಕೆ. ಆಮೇಲೆ ಅದು ಆಪರೇಷನ್ ಮಾಡ್ಬೇಕಾಗ್ತದೆ ಮೇಡಮ್. ಆಪರೇಷನ್ ಮಾಡಿದ ನಂತರ ಪೀರಿಯಡ್ ನಂತರ ಮಂತ್ಲಿ ಪೀರಿಯಡ್ ಆಗ್ತಾ ಇಲ್ಲ ಮೇಡಮ್. ಅಂದ್ರೆ ನಾ ಯಾಕೆ ಮಾತಾಡ್ತೀನಿ ಅಂದ್ರೆ ಮೇಡಮ್, ಅವ್ ನಮ್ ಮಿಸ್ಸಸ್ ಮೈಂಡ್ ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಇರ್ತದೆ ಮೇಡಮ್, ಬ್ಯಾಕ್ ನೆನಪಿರಲ್ಲ, ಮುಂದೆ ಗೊತ್ತಿಲ್ಲ. ತೋರಿಸಿದೀರಾ ನೀವು ಡಾಕ್ಟರ್ಸ್ ಹತ್ರ? ತೋರಿಸಿದೀನಿ ಮೇಡಮ್. ಒಂದ್ಸಲಿ ಬ್ಯಾಂಗ್ಳೂರ್ಗೆ ಬಂದು ಒಂದು ಎಲ್ಲ ರಿಪೋರ್ಟ್ಸ್ ತರ್ತೀರಾ? ತರ್ತೀನಿ ಮೇಡಮ್. ಅವ್ರಿಗೆ ಏನು ಮೈಂಡ್ ಪ್ರಾಬ್ಲಮ್ ಅಂದ್ರೆ ಏನು ಡಿಪ್ರೆಷನ್ ಅಲ್ಲಿದ್ದಾರಾ? ಅದು ಸರಿ ತೋರಿಸ್ಬಿಟ್ಟು ಸ್ಮಾಲ್ ಮಾತ್ರೆಲ್ಲೇ ಸರಿ ಮಾಡ್ಬೋದು. ನಮ್ಮಲ್ಲಿ ಎಲ್ಲ ಡಾಕ್ಟರ್ಸ್ ಇದ್ದಾರೆ, ಬಂದು ತೋರಿಸಿ ಒಂದ್ಸಲಿ. ಥ್ಯಾಂಕ್ ಯು ವಿನೋದ್ ಕರೆ ಮಾಡಿದ್ದಕ್ಕಾಗಿ. ಇನ್ನು ಡಾಕ್ಟರ್, ಎಗ್ ಫ್ರೀಸ್ ಬಗ್ಗೆ ಸಾಮಾನ್ಯ ಜನರಿಗೆ ನಾಲೆಜ್ ಇಲ್ವೇ ಇಲ್ಲ, ಇದ್ರ ಬಗ್ಗೆ ಹೇಳೋದಾದ್ರೆ? ಫಸ್ಟ್ ಆಫ್ ಆಲ್ ಐ ವಿ ಎಫ್ ಬಗ್ಗೆ ನಾಲೆಜ್ ಇಲ್ಲ. ಈ ಊಸೈಡ್ ಫ್ರೀಸಿಂಗ್ ಅಂತ, ಎಗ್ ಫ್ರೀಸಿಂಗ್ ಅಂತ ಹೇಳ್ತಿದ್ದೀರಲ್ಲ, ಅದು ತುಂಬ ರೀಸೆಂಟ್ ಡೆವಲಪ್ಮೆಂಟ್. ಎಷ್ಟೋ ಜನ ಲೇಡೀಸ್ ಅವ್ರ ಮ್ಯಾರೇಜಸ್ನ ಅವ್ರ ಪ್ರೊಫೆಷನ್ಗೋಸ್ಕರ ಪೋಸ್ಟ್ಪೋನ್ ಮಾಡ್ತಿರ್ತಾರೆ. ಮದುವೆ ಆದಮೇಲೂ ಅಷ್ಟೇ, ಮಕ್ಕಳನ್ನ ಅವ್ರು ಪೋಸ್ಟ್ಪೋನ್ ಮಾಡ್ತಿರ್ತಾರೆ. ಪ್ರೊಫೆಷ್ನಲ್ ಆಗಿ ಬೆಳಿಬೇಕು, ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಅಂತ ಅವ್ರಿಗೆ ಹಲವಾರು ಆಸೆಗಳಿರುತ್ತೆ. ಸೊ ತುಂಬ ಏಜ್ ಆದಾಗ ಎಗ್ಸ್ ತುಂಬ ವೀಕ್ ಆಗಿಬಿಡುತ್ತೆ, ಅವಾಗ ಪ್ರೆಗ್ನೆನ್ಸಿ ಆಗೋದು ತುಂಬ ಕಷ್ಟ. ಆಮೇಲೆ ಇವಾಗ ಇವ್ರು ಹೇಳ್ತಾ ಇದ್ರಲ್ಲ ವಿನೋದ್ ಅವರು, ಮಗುಗೇನೋ ಪ್ರಾಬ್ಲಮ್ ಆಗಿ ಅಬಾರ್ಷನ್ ಮಾಡಿಸಿದ್ವಿ ಅಂತ. ಸೊ ಅಂಗವಿಕಲತೆ ಸಮಸ್ಯೆನೂ ಜಾಸ್ತಿ ಆಗುತ್ತೆ. ಸೊ ಲೇಡೀಸ್ ಇವಾಗೆಲ್ಲ ಹೇಗೆ ಮಾಡ್ತಾರೆ ಅಂತಂದರೆ, ಅವ್ರು ಎಗ್ಸ್ನ ಫ್ರೀಸ್ ಮಾಡಿಸ್ತಾರೆ, ಆಮೇಲೆ ಬಂದ್ಬಿಟ್ಟು ಆ ಎಗ್ಸ್ನ ಯೂಸ್ ಮಾಡ್ಕೊಂಡು ಮಗು ಮಾಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಲೇಡಿ ಜರ್ಮನಿಗೆ ಹೈಯರ್ ಸ್ಟಡೀಸ್ಗೆ ಹೋದರು, ಅವ್ರು ಎಗ್ಸ್ನ ಫ್ರೀಸ್ ಮಾಡಿ ಹೋದರು, ಬಂದಮೇಲೆ ಅದನ್ನು ಮತ್ತೆ ಥಾ ಮಾಡಿ ಮಗು ಭ್ರೂಣ ಮಾಡಿಕೊಂಡು ಅವ್ರು ಪ್ರೆಗ್ನೆನ್ಸಿ ಆದರೂ ತುಂಬ ಹೆಲ್ತಿ ಬೇಬಿ ಹುಟ್ಟುತ್ತೆ. ಸೊ ಏಜು ತುಂಬ ವೈಟಲ್ ಫ್ಯಾಕ್ಟರ್ ಲೇಡಿಗೆ. 20-30 years ತುಂಬ ಅವ್ರ ಪ್ರೆಗ್ನೆನ್ಸಿ ಎಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. 30 ಕ್ರಾಸ್ ಆಗ್ತಿದೆ ಅಂದರೆ ತುಂಬ ಎಚ್ಚರ ವಹಿಸ್ಕೋಬೇಕು. ಇವಾಗೆಲ್ಲ ಎಗ್ ಫ್ರೀಸಿಂಗ್ ಆಪ್ಷನ್ಸ್ ಇದೆ, ಸ್ಪರ್ಮ್ ಫ್ರೀಸಿಂಗ್ ಆಪ್ಷನ್ಸ್ ಇದೆ. ಫಾರ್ ಎಕ್ಸಾಂಪಲ್, ಕ್ಯಾನ್ಸರ್ ಪೇಷಂಟ್ಸ್ ಅಂತ ಇಟ್ಕೊಳ್ಳಿ, ಅವ್ರಿಗೇನೋ ಟೆಸ್ಟಿಕಲ್ಸ್ ಇರುತ್ತಲ್ಲ, ಅದನ್ನು ತೆಗಿಬೇಕು ಅಂತಿರುತ್ತೆ ಕ್ಯಾನ್ಸರ್ಗೆ, ಅವ್ರ ಸ್ಪರ್ಮ್ಸ್ನ ಫ್ರೀಸ್ ಮಾಡಿ ಆಮೇಲೆ ಕ್ಯಾನ್ಸರ್ ಥೆರಪಿಗೆ ಹೋಗ್ಬೋದು. ಅಥವಾ ಒವೇರಿಯನ್ ಕ್ಯಾನ್ಸರ್ ಬರುತ್ತೆ ಅಂಡಕೋಶದ್ದು, ಸೊ ಅಂಡಕೋಶಕ್ಕೆ ರೇಡಿಯೋಥೆರಪಿ, ಕೀಮೋಥೆರಪಿ ಎಲ್ಲ ಕೊಟ್ಟಾಗ ಎಗ್ಸ್ ವೀಕ್ ಆಗಿಬಿಡುತ್ತೆ. ಫಸ್ಟೇ ಫ್ರೀಸ್ ಮಾಡಿ ಆಮೇಲೆ ಕ್ಯಾನ್ಸರ್ ಥೆರಪಿ ತೊಗೊಳ್ತಾರೆ. ಆ ಥರ ಹಲವಾರು ಆಪ್ಷನ್ಸ್ ಇದೆ ಇವಾಗ ಫ್ರೀಸ್ ಮಾಡೋದು. ಓಕೆ ಡಾಕ್ಟರ್, ಇನ್ನು ಅತಿಯಾದ ತೂಕ ಜೊತೆಗೆ ಕಡಿಮೆ ತೂಕ ಕೂಡ ಬಂಜೆತನಕ್ಕೆ ಕಾರಣ ಆಗುತ್ತೆ. ಡೆಫಿನೆಟ್ ಆಗಿ ಇವಾಗ ನೋಡ್ತಿರ್ಬೋದು ನೀವು, ಒಬೆಸಿಟಿ ಅನ್ನೋ ದೊಡ್ಡ ಪಿಡುಗಾಗ್ಬಿಟ್ಟಿದೆ. ಸೊ BMI ಅಂತ, ಬಾಡಿ ಮಾಸ್ ಇಂಡೆಕ್ಸ್ ಅಂತಿದೆಯಲ್ಲ, ಅದು ತುಂಬ ಚೆನ್ನಾಗಿ 22-24 ಮೇಂಟೈನ್ ಮಾಡಬೇಕು. ತುಂಬ ನಿಮ್ಮದು ತೂಕ ಜಾಸ್ತಿ ಆಗ್ತಿದೆ, BMI 25 ಕ್ರಾಸ್ ಆಗ್ತಿದೆ, 30 ಕ್ರಾಸ್ ಆಗ್ತಿದೆ ಅಂದರೆ ಹಾರ್ಮೋನ್ಸ್ ಎಲ್ಲ ಹೆಚ್ಚು ಕಮ್ಮಿ ಆಗಿರುತ್ತೆ. ನೀವು ಕೇಳಿರ್ಬೋದು ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ, ಅದರಲ್ಲಿ ಫಸ್ಟ್ ಬರೋದೇ ಸ್ಥೂಲ ದೇಹ, ಆಮೇಲೆ ಸೈಕಲ್ಸ್ ಇರ್ರೆಗ್ಯುಲರ್ ಆಗುತ್ತೆ, ಆಮೇಲೆ ಬಂಜೆತನ, ಇದೆಲ್ಲ ಒಂದು ಸೈಕಲ್ಲು. ಅದೇ ಥರ ತುಂಬ ಕಮ್ಮಿ ತೂಕ ಇರ್ತಾರಲ್ಲ, ಫ್ಯಾಟೇ ಇರಲ್ಲಲ್ಲ ಮೈಯಲ್ಲಿ, ಅವ್ರಿಗೂ ಕನ್ಸೆಪ್ಷನ್ ಕಷ್ಟ ಆಗುತ್ತೆ. ಸೊ ತುಂಬ ಜಾಸ್ತಿ 0 size ಅಂದ್ಬಿಟ್ಟು ಎಕ್ಸಸಿವ್ ಎಕ್ಸಸೈಸ್ ಮಾಡೋದು, ಸಿವಿಯರ್ ಡಯಟಿಂಗ್ ಮಾಡೋದು ಎಲ್ಲ ಮಾಡ್ತಾರಲ್ಲ, ಅವ್ರಿಗೂ ಕನ್ಸೆಪ್ಷನ್ ಇಶ್ಯೂ ಆಗುತ್ತೆ. ಸೊ ರೈಟ್ ವೆಯ್ಟ್ ಇದ್ದರೆ ಅವ್ರು ರೈಟ್ ಕನ್ಸೆಪ್ಷನ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಸಾಕಷ್ಟು ಮಾಹಿತಿ ವಿಚಾರ ಹಂಚಿಕೊಂಡಿದ್ದಕ್ಕಾಗಿ. ನಮಸ್ತೆ. ಇನ್ನು ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಗರ್ಭಗುಡಿ IVF ಸೆಂಟರ್, ಹನುಮಂತನಗರ, ಜಯನಗರ, ಕಲ್ಯಾಣನಗರ, ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಮಾರಥಳ್ಳಿ. ದೂರವಾಣಿ ಸಂಖ್ಯೆ 8880009909. ಮತ್ತೊಂದು ಸಂಖ್ಯೆ 9148038971. ಮತ್ತೊಂದು ಸಂಖ್ಯೆ 9148499992. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. ಕಲ್ಪನೆಗಳನ್ನು ಮೀರಿದಾಗ ಹೇಗಿರಬಹುದು ನಮ್ಮ ಜಗತ್ತು? ಹೇಗಿರಬಹುದು ನಮ್ಮ ಮುಂಬರುವ ನಾಳೆ?